ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಜ್ಜಿ ಏನಿದೆಲ್ಲ? ನನ್ನನ್ ಯಾಕಪ್ಪ ಕೇಳ್ತಿದ್ಯಾ? ನಿಮ್ಮಮ್ಮನ್ ಕೇಳು. ಅಲ್ಲ, ಇವಳನ್ ಕರ್ಕೊಂಡು ಶಾಪಿಂಗ್ ಹೋಗಿದ್ಲು, ಅಲ್ಲಿ ಯಾರೋ ಅವಮಾನ ಮಾಡಿದ್ರಂತೆ, ಆ ಕೋಪನೆಲ್ಲ ಇಲ್ಲಿ ತೋರಿಸ್ತಿದ್ದಾಳೆ. ಮಹತಿ ಏನಾಯ್ತು? ಶಿಶಿರ್, ಮಾಲಲ್ಲಿ ಒಬ್ಳು ಅತ್ತೆಗೆ ತುಂಬಾ ಅವಮಾನ ಮಾಡಿದ್ಲು, ಮಾತಿಗೆ ಮಾತು ಬೆಳೆದು ಅತ್ತೆ ಅವಳನ್ನು ಹೊಡೆಯೋಕೆ ಹೋಗಿದ್ರು. ಅಮ್ಮ ಶಿಶಿರ್, ಜಸ್ಟ್ ಲೀವ್ ಮೀ ಅಲೋನ್. ನೋಡ್ಜ್ಯಾ ಮಹತಿ, ಅವಳು ಯಾರು ಅಂತ ಗೊತ್ತಾ ನಿಂಗೆ? ಅದೆಲ್ಲ ಯಾಕಪ್ಪ? ಅಲ್ಲ, ರಸ್ತೆ ಮೇಲೆ ಹೋಗೋ ಯಾವ್ದ ಹುಡುಗಿ ಮೇಲೆ ಕೈ ಎತ್ತೋದು ತಪ್ಪಲ್ವಾ? ಅದು ಅಜ್ಜಿ ಅವಳು ಮಾತಾಡಿದ ಹಾಗೆ ಇತ್ತು. ಅಮ್ಮಂಗ್ ಸಿಟ್ ಬರೋ ಹಾಗೆ ಮಾಡಿದಾಳೆ ಅಂದ್ರೆ, ಅಮ್ಮ ಅವಳ ಮೇಲೆ ಕೈ ಎತ್ತೋ ಹಾಗೆ ಮಾಡಿದಾಳೆ ಅಂದ್ರೆ ಅವಳಿಗೆ ಎಷ್ಟು ಕೊಬ್ಬಿರ್ಬೇಡ. ಮಹತಿ, ಯಾರವಳು? ಗೊತ್ತಿಲ್ಲ ಶಿಶಿರ್, ಆದ್ರೆ ಈ ಹಿಂದೆ ನಾವು ಅವಳನ್ನ ದೇವಸ್ಥಾನದಲ್ಲಿ ನೋಡಿದ್ವಿ, ಅಲ್ಲೂ ಕೂಡ ಅತ್ತೆಗಳು ತುಂಬಾ ಅವಮಾನ ಮಾಡಿದ್ಲು. ನಿನ್ ಬರ್ಡೇ ದಿನ ನೀನ್ ಬರೋಕ್ಕೂ ಮುಂಚೆನೇ ನಾವು ಬಂದ್ಬಿಟ್ವಿ ಗೊತ್ತಾ, ಅದಕ್ಕೆ ಕಾರಣನು ಅವಳೇ ಶಿಶಿರ್. ಹೌದಾ? ಹಾಗಿದ್ರೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಏಯ್, ಮನೇಲಿ ಎಲ್ಲರೂ ಮೇಲೂ ದರ್ಪ ಮಾಡೋ ಹಾಗೆ ಹೊರಗಿನವ್ರ ಮೇಲೆ ಮಾಡಿದ್ರೆ ಸುಮ್ಮನೆ ಇರ್ತಾರ ಜನ. ಅದೇನೇ ಇರ್ಲಿ ಅಜ್ಜಿ, ಅಮ್ಮನ್ಗೆ ಅವಮಾನ ಮಾಡಿದವಳನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಮಹತೆ, ಅವಳು ಯಾರು ಅಂತ ತೋರಿಸ್ಪ. ಏನು ಇದು? ಯಾರ ಬುದ್ಧಿ ಹೇಳ್ಬೇಕು ಇವ್ರಿಗೆ? ಮಹತಿ, ಮಹತಿ ಬಂದಿತ್ಲಂತೆ. ಮಹತಿ ಹೋಗಿದ್ರಂತೆ ಇಬ್ರು ಒಟ್ಟಿಗೆ ಶಾಪಿಂಗ್ಗೆ. ನಡ್ಕೊಂಡ್ಲೇನು ತಪ್ಪಾಗಿ? ಕಳಿಸ್ತೀನಿ ಹೇಳಿ ಅವಳಿಗೆ, ಚಿಕ್ಕೋಳು ಗೊತ್ತಾಗಲ್ಲ ಏನ್ ಮಾಡಿದ್ಲು ಅಂಥದ್ದು. ಏನು ಇಲ್ಲ ಮಹತಿ. ಮಹತಿ ಇಲ್ಲ, ಹೋಗಿರ್ಲಿಲ್ವಾ ಹಾಗಾದ್ರೆ ಒಟ್ಟಿಗೆ? ಹೋಗಿದ್ವಿ, ಆದ್ರೆ ಈಗ ಅವಳು ಶಿಶಿರ್ ಜೊತೆ ಹೊರಗಡೆ ಹೋಗಿದ. ಬೇಕು ಮಹತಿನೇ ಜೊತೆಗೆ ಅಂತ ಕರ್ಕೊಂಡು ಹೋದ್ನೇನೋ ಶಿಶಿರು. ಇರ್ಲಿ ಇರ್ಲಿ, ನಡಿಬೇಕು ಇಂಥವು. ಮೊದ್ಲಿಂದ್ಲೂ ಪ್ರೀತಿ ಮಹತಿನ್ ಕಂಡ್ರೆ ಶಿಶಿರನ್ಗೆ ಅಲ್ವಾ? ಅವರಿಬ್ರು ಬೇರೆ ವಿಷಯವಾಗಿ ಹೊರಗಡೆ ಹೋಗ. ವಿಷಯ ಯಾವ್ದಾದ್ರೂ ಇರ್ಲಿ, ಹೋದ್ರು ಜೊತೆಗೆ ಅನ್ನೋದಲ್ವಾ ಮುಖ್ಯ? ಎಷ್ಟು ದಿವಸ ಹೀಗೆ ಬಿಡೋದು? ನನಗೇನಿಲ್ಲ, ಜನ ಏನಂದರು ಜನ ಅಂತ. ಏನಂತಾರೆ? ಹಾಕ್ಬಿಡ್ಬೇಕು ಬೇಗ ಗಂಟು, ಆಗ್ಬೇಕು ನನ್ನ ಮಗಳು ಈ ಮನೆಗೆ ಮದುಮಗಳು. ಏನ್ ಹೇಳ್ತಿದ್ಯ ಅಣ್ಣ ನೀನು? ಇಷ್ಟ ಪಡ್ತಿದಾರಿಬ್ರು, ತಡಿಬೇಕ್ಯಾಕೆ? ನಿನಗೂ ಇಷ್ಟ ಮಹತಿನ್ ಕಂಡ್ರೆ, ಆಗ್ಬೇಕವಳು ಈ ಮನೆಗೆ ಸೊಸೆ. ನಿಲ್ತಾಳ ಬೆಂಬಲವಾಗಿ ನಿನಗೆ, ನನ್ನ ಹಾಗೇನೆ ಎಲ್ಲದಕ್ಕೂ. ತಡ ಮಾಡೋದು ಬೇಡ ಇಂಥ ವಿಷಯಕ್ಕೆ, ಏನಂತೀಯ? ನೋಡೋಣ, ಈಗ ನನ್ನ ಮೂಡು ಸರಿ ಇಲ್ಲ, ಇಂಥ ವಿಷಯ ಎಲ್ಲ ಮಾತಾಡೋದಕ್ಕೆ ಇದು ಟೈಮ್ ಅಲ್ಲ. ಆಗಬಹುದು, ಯಾವಾಗ ಸರಿ ಇರುತ್ತೋ ನಿನ್ ಮೂಡು ಆಡೋಣ ಆಗ್ಲೇ ಮಾತು. ಸಮ್ಮತಿ ಲಕ್ಷಣಂ ಮೌನಂ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಮಧ್ಯೆ ನಮ್ಮ ಮೇಡಮ್ ಬಂದಿದ್ರು, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ನಾನೇ ಖುದ್ದಾಗಿ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಆಗ್ತಿರ್ಲಿಲ್ಲ ಸರ್. ಅಲ್ಲ ಸರ್, ನಮ್ಮ ಮತ್ತೆ ಎಂಥ ಕಸ್ಟಮರ್ ನಿಮಗೆ, ಎಂಥ ಬಿಸ್ನೆಸ್ ಕೊಡ್ತಿದ್ರು ಅವರೇನು, ಅವ್ರ ಸ್ಟೇಟಸ್ ಏನು? ಯಾರೋ ಒಬ್ಳು ಜುಜ್ಬಿ ಕಸ್ಟಮರ್ ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ನಿಮ್ಮ ಸ್ಟಾಫ್ ಯಾರೊಬ್ರು ಮಾತಾಡ್ಲೇ ಇಲ್ವಲ್ಲ ಸರ್? ಸಾರಿ ಮೇಡಮ್, ಆ ಡ್ರೆಸ್ಸು ಎಡ್ ಪೀಸ್ ಇದ್ದಿದ್ರೆ ಅದರಲ್ಲಿ ಆಗ್ತಿರ್ಲಿಲ್ಲ ಮೇಡಮ್. ನಮ್ಮ ಹುಡುಗರಿಗೆ ಏನು ಗೊತ್ತಾಗ್ಲಿಲ್ಲ ಮೇಡಮ್. ನಾನಿದ್ದಿದ್ರೆ ಹೇಗಾದ್ರೂ ಮಾಡಿ ಇನ್ನೊಂದು ಪೀಸ್ ಅರೇಂಜ್ ಮಾಡ್ತಿದ್ದೆ ಮೇಡಮ್. ನಮ್ಗದೆಲ್ಲ ಬೇಡ ಸರ್. ಯಾರ ಹುಡುಗಿ? ನಮ್ಮ ಅಮ್ಮನ ಎದುರಿಗೆ ಹಾಗೆಲ್ಲ ಮಾತಾಡೋ ಧೈರ್ಯ ಅವಳಿಗೆ? ಯಾರವಳು?
ವಾಟ್ ದ ಹೆಲ್. ಯಾರವಳು? ಗೊತ್ತಿಲ್ಲ ಸರ್, ಹೊಸ ಕಸ್ಟಮರ್ ಸರ್. ಹೊಸ ಕಸ್ಟಮರ್ ಆಗಿದ್ದಕ್ಕೆ ಹಾಗೆಲ್ಲ ಆಡಿದ್ದು, ಅಂಥವ್ರನ್ನೆಲ್ಲ ಹೊರಗಡೆ ಹಟ್ಟಬೇಕಾಗಿತ್ತು. ಇವಾಗ ನೋಡಿ, ನಮ್ಮ ಅತ್ತೆ ಅಂತ ಕಸ್ಟಮರ್ನ ಕಳ್ಕೋಬೇಕಾಯ್ತು. ಹೌದು ಮೇಡಮ್, ನಮ್ಗೆ ಅದ್ರ ಬಗ್ಗೆ ತುಂಬಾ ಬೇಜಾರಿದೆ ಮೇಡಮ್. ನಮ್ಗೆ ವ್ಯಾಲ್ಯೂಬಲ್ ಕಸ್ಟಮರ್ ಮೇಡಮ್ ಅವರು. ಅದಿರ್ಲಿ, ಮೊದಲು ನನಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗಬೇಕು. ನಿಮ್ CCTV ಫುಟೇಜಸ್ ಎಲ್ಲ ತೆಗಿರಿ. ಒಂದ್ ನಿಮಿಷ ಸರ್. ಕುಶಾಲ್ ಬರಪ್ಪ ಇಲ್ಲಿ, ಇವ್ರಿಗೆ CCTV ಫುಟೇಜ್ ತೋರ್ಸಪ್ಪ, ಆ ಹುಡುಗಿ ಯಾರು ಅಂತ ಗೊತ್ತಾಗ್ಲಿ. ಸಾರಿ ಸರ್, ಟೆಕ್ನಿಕಲ್ ಇಶ್ಯೂ ಆಗಿ ನಿನ್ನೆಯಿಂದ CCTV ವರ್ಕ್ ಆಗ್ತಾ ಇಲ್ಲ. ಸಾರಿ ಸರ್. ಆ ಹುಡುಗಿ ತಪ್ಸ್ಕೊಂಬಿಟ್ಲು, ಆದ್ರೆ ಅವಳೆಲ್ಲೇ ಇದ್ರು ನಾನು ಹುಡುಕೇ ಹುಡುಕ್ತೀನಿ. ನಮ್ಮಮ್ಮಂಗ್ ಮಾಡಿರೋ ಅವಮಾನಕ್ಕೆ ಸರಿಯಾಗಿ ಪಾಠ ಕಲಿಸ್ತೀನಿ. ಸಾರಿ ಮಾ. ಯಾಕೆ, ಏನಾಯ್ತು? ನಿನ್ಗೆ ಹರ್ಟ್ ಮಾಡಿದೊಳಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೊರಟೆ, ಆದ್ರೆ ಅವಳು ಸಿಗ್ಲಿಲ್ಲ. ಸಾರಿ ಮಾ. ಅದಕ್ಕೆ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯ? ಇಲ್ಲಮ್ಮ, ನಿನಗೆ ಅವಮಾನ ಮಾಡಿದೊಳಗೆ ಏನು ಬುದ್ಧಿ ಕಲ್ಸಕ್ ಆಗಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ನಿಮ್ಮಮ್ಮ ಅಷ್ಟು ವೀಕ್ ಅಲ್ಲ ಶಿಶಿರ್, ಇದು ಅವಳ ಆಟ, ಅವಳೇ ಅದನ್ನು ನಿಭಾಯಿಸ್ತಾಳೆ. ಅವಳಿಗೆ ಅವಮಾನ ಮಾಡಿದೋರ ಮೇಲೆ ತಕ್ಕ ಪ್ರತಿಕಾರ ಅವಳೇ ತೀರಿಸ್ಕೋತಾಳೆ. ನಿಮ್ಮಮ್ಮ ಅಷ್ಟು ಸ್ಟ್ರಾಂಗ್. ಗೊತ್ತಮ್ಮ, ಆದರೆ ನಿನ್ನ ಮಗ ಆಗಿ ಏನು ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಸಿಗ್ತಾಳೆ ಅವಳು, ಎಲ್ಲಿಗೆ ಹೋಗ್ತಾಳೆ ಆಗ ಬಡ್ಡಿ ಸಮೇತ ತೀರಿಸ್ಕೋತೀನಿ. ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನೀನಿನ್ನು ದೊಡ್ಡದಾಗಿ ಅಚೀವ್ ಮಾಡಬೇಕು. ಇದನ್ನೆಲ್ಲ ನನಗೆ ಬಿಟ್ಬಿಡು, ನಾನು ಹ್ಯಾಂಡಲ್ ಮಾಡ್ಕೋತೀನಿ. ಆದರೂ ನಿನ್ನ ಮನಸ್ಸಲ್ಲಿ ಆ ವಿಷಯ ಇನ್ನೂ ಹಾಗೇ ಇದೆ ಅನ್ಸುತ್ತೆ. ನೀನು ತುಂಬ ಡಿಸ್ಟರ್ಬ್ ಆಗಿದ್ಯಮ್ಮ. ಇಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗತ್ತೆ, ಆದರೆ ನನ್ನ ಬೇಟೆಗೆ ನಾನೇ ಅಖಾಡ ಕಿಳಿಬೇಕು. ಆಗಲೇ ನನಗೆ ಸಮಾಧಾನ. ಎಲ್ಲಿ, ಯಾವಾಗ, ಹೇಗೆ ಅನ್ನೋದು ನನಗಿನ್ನೂ ಸ್ಪಷ್ಟ ಆಗಿಲ್ಲ, ಆದರೆ ಆಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬಾಗ್ಲು ಹಾಕಿದ್ಯಾ? ಹಾಕ್ತಾ ಇದ್ದೀನಮ್ಮ. ಗ್ಯಾಸ್ ಆಫ್ ಮಾಡಿದ್ಯಾ? ಹಾ ಮಾ, ಆಫ್ ಮಾಡಿದೆ. ತಿಂಡಿ ಆಯ್ತಾ? ಆಯ್ತು. ಆಗಿಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಂಡು ಹೋಗು. ವಿಲನ್ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಒಂದ್ಸಲಿ ಹೀರೋ ಕೆಲಸನೂ ಮಾಡ್ತೀಯ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ನೀವು ಕಿಲ್ಲರ್, ಆದ್ರೆ ಒಂಥರ ಸ್ವೀಟ್ ಕಿಲ್ಲರ್. ನಿನ್ನ ಅಷ್ಟು ಈಸಿಯಾಗಿ ನಂಬೋಕಾಗಲ್ಲ. ಓಕೆ, ಆಕ್ಸಿಡೆಂಟ್ ದಿನ ಮೂರ್ಛೆ ತಪ್ಪಿದೆ, ಆದ್ರೆ ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಬಂದಿದ್ದಲ್ಲ,
ಅಪ್ಪನ್ ಬಗ್ಗೆ ಏನು ಎತ್ತ ಅಂತ ವಿಚಾರಿಸ್ದೆ ಮೊಬೈಲ್ ತಗೊಂಡು ಓಡ್ ಹೋಗ್ತಿದ್ದೆ. ಎಸ್ಕೇಪಿಸ್ಟ್ ಎಸ್ಕೇಪಿಸ್ಟ್ ನೀನು. ಅಲ್ಲ ರೀ, ನಾನು ಎಸ್ಕೇಪಿಸ್ಟ್ ಅಲ್ಲ. ಅವತ್ತು ಫೋನ್ ಕೊಡಿ ನಾನು ಹೋಗ್ತೀನಿ ಅಂತ ಅರ್ಜೆಂಟ್ ಮಾಡಿದ್ದು ಎಸ್ಕೇಪ್ ಆಗೋಕ್ಕಲ್ಲ, ಅವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನನ್ನ ಜೀವನದ ಫಸ್ಟ್ ಮೀಟಿಂಗ್, ಅಮ್ಮ ಅರೇಂಜ್ ಮಾಡಿದ ಮೀಟಿಂಗ್. ಗ್ರೀಷ್ಮ ಮೈಲಿ ಅಷ್ಟು ಈಸಿಯಾಗಿ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವಾಗ ನಂಗೆ ತಪ್ಪಿಸ್ಕೊಳ್ಳೋ ಮೂಡು ಇಲ್ಲ. ಆದರೂ ನಾನಾಗ ನಾನೇ ಮನೆ ಬಿಟ್ಟು ಹೋಗು ಅಂದ್ಮೇಲೂ ನೀನ್ ವಾಪಸ್ ಬಂದಿದ್ಯಾ ಅಂದ್ಮೇಲೆ ಏನೋ ರೀಸನ್ ಇದೆ. ಆಕ್ಚುಲಿ ನಿನ್ಗಿದು ಒಳ್ಳೆ ಆಪರ್ಚುನಿಟಿ ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ. ಆದ್ರೂ ವಾಪಸ್ ಬಂದಿದ್ಯಾ ಅಂದ್ರೆ ನೀನೇನೋ ಉದ್ದೇಶ ಇಟ್ಕೊಂಡೇ ಬಂದಿರ್ತೀಯ. ಹಿಡಿತೀನಿ, ಕಣ್ಣು ಹಿಡ್ದೇ ಹಿಡಿತೀನಿ. ನಿನ್ನ ಉದ್ದೇಶ ಏನು ಅಂತ ಕಣ್ಣು ಹಿಡ್ದೇ ಹಿಡಿತೀನಿ. ಯಾವ ಉದ್ದೇಶದಿಂದ ನಾನು ವಾಪಸ್ ಬಂದೆ ಅಂತ ನಂಗೂ ಗೊತ್ತಾಗ್ತಿಲ್ಲ ರೀ. ನಿಮ್ಗೇನಾದ್ರೂ ಕಂಡಿಡಿಯೋಕಾದ್ರೆ ಪ್ಲೀಸ್ ಕಂಡಿಡೀರಿ. ಗ್ರೀಷ್ಮ ಮೈಲಿ